ಯುವತಿಯ ಪೋಷಕರು ಒಂದ್ ಕಡೆ ಬಂದು ಹೇಳಿಕೆ ಕೊಡ್ತಾರೆ, ಸಬ್ಮಿಟ್ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಅವರು ಅಲ್ಲಿಗೆ ರಮೇಶ್ ಜಾರಕಿಹೊಳಿ ಅವರು ದೂರು ಕೂಡ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ನೋಡಿ, ನಾನು ಹೇಳ್ತೇನೆ ಆಸ್ ಅ ಹೋಮ್ ಮಿನಿಸ್ಟರ್, ಡೋಂಟ್ ಎಕ್ಸ್ಪೆಕ್ಟ್ ಮೀ ಬೇರೆಯವ್ರ ತರ ಪ್ರತಿಯೊಂದಕ್ಕೂ ಹೇಳಿಕೆಯನ್ನು ನಮ್ಮಿಂದ ನಿರೀಕ್ಷೆ. ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ, ಕೆಲಸ ಮಾಡಕ್ಕೆ ಬಿಡಿ. ನಾನು ಆಗಲೇ ಹೇಳಿದ್ದೀನಿ, ವಿಡಿಯೋಗಳು, ಆಡಿಯೋಗಳು, ಸಿ ಡಿ ಇವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ, ಸೈಂಟಿಫಿಕಾಗಿ ಮಾಡ್ತಾರೆ. ಅದಕ್ಕೊಂದು ಪದ್ಧತಿ ಇದೆ, ವ್ಯವಸ್ಥೆ ಇದೆ, ಆ ಪ್ರಕಾರ ಮಾಡ್ತಾರೆ. ಖಂಡಿತವಾಗೂ ಇದರ ಸತ್ಯಾಸತ್ಯವನ್ನು ನಮ್ಮ ಎಸ್ ಐ ಟಿ ಕಂಡು ಹಿಡಿತದೆ. ಅಷ್ಟೇನೇ ಇಲ್ಲ ಸರ್, ಸಂತ್ರಸ್ತ ಯುವತಿ, ಸಂತ್ರಸ್ತ ಯುವತಿ ಕೂಡ ನಿನ್ನೆ ಮುಖ್ಯಮಂತ್ರಿಯವರು, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಗೃಹ ಸಚಿವರೆಲ್ಲ ನಮಗೆ ಅಭಯ ಕೊಟ್ಟರೆ ಜಡ್ಜ್ ಮುಂದೆ ಹಾಜರಾಗ್ತೀನಿ ಅನ್ನುವಂತ ಒಂದು ಹೇಳಿಕೆಯನ್ನು ನಾನು ಹೇಳಿಕೆ ಕೊಟ್ಟಿದ್ದೇನೆ. 5 ನೋಟಿಸ್ ಕೊಟ್ಟಿದ್ದೇವೆ, 5 ನೋಟಿಸಲ್ಲಿ ತಮಗೆ ಸುರಕ್ಷತೆಯನ್ನು ಕೊಡ್ತೀವಿ ಅಂತ ಹೆಣ್ಮಗಳಿಗೆ ಹೇಳಿದ್ದೇವೆ. ಅಷ್ಟೇ ಅಲ್ಲ, ನೀವು ಎಲ್ಲಿ ಇರ್ತೀರ ಅಲ್ಲೇ ಬಂದು ಸುರಕ್ಷತೆಯನ್ನು ಕೂಡ ಕೊಡ್ತೀವಿ ನೀವು ಎಲ್ಲಿದ್ದೀರ ಅಂತ ತಿಳಿಸಿದರೆ ಅಂತ. ಹೀಗಾಗಿ ಸುರಕ್ಷತೆ ಈಗಾಗಲೇ ಅವ್ರ ತಂದೆ ತಾಯಿಗೆ ಕೊಡು ಅಂತ ಹೇಳಿದ್ರು, ಆ ಹೆಣ್ಮಗಳು ಕೊಟ್ಟಿದ್ದೇವೆ, ಅವಳಿಗೂ ಕೂಡ ಕೊಡ್ತೇವೆ, ಅದರಲ್ಲಿ ನಿಸ್ಸಂಶಯವಾಗಿ. ರಾಜ್ಯದಲ್ಲಿ ಪ್ರತಿಭಟನೆ ಯಾವ ರೀತಿ ಪ್ರತಿಭಟನೆ ತಡೆಯಲಿದೆಯೋ ಅಧಿಕಾರಿಗಳು ಸೂಚಿಸಿ. ಇದು ಪ್ರತಿಭಟನೆ ಇಟ್ಟನೇ ಭಟನೆಗೆ ಅಲ್ಲಲ್ಲಿಯ ಸ್ಥಳೀಯ ಪೊಲೀಸರು ಕ್ರಮ ಜರುಗಿಸ್ತಾರೆ. ಇವು ಯಾವೂ ಕೂಡ ಈ ಒಂದು ತನಿಖೆ ಹೊರಗಡೆ ನಡೆಯುವಂಥ ವಿದ್ಯಮಾನಗಳು ನಮ್ಮ ಎಸ್ ಐ ಟಿ ಮೇಲೆ ಯಾವುದೇ ಥರ ಪ್ರಭಾವವನ್ನು ಬೀರಕ್ಕೆ ಸಾಧ್ಯವಿಲ್ಲ. ಸರ್, ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ, ಆದರೆ ಆಕೆ ನೀರವ್ ಮೋದಿನ ಅಥವಾ ವಿಜಯ್ ಮಲ್ಯನ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಪಾಪ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ಕಡಿಮೆ ಆಗಿದೆ. ಅವ್ರ ಕಾಲದಲ್ಲಿ ಮೇಟಿ ಪ್ರಕರಣ ಆದ ಸಿ ಐ ಡಿ ಕೊಟ್ಟು ಅದನ್ನು ಮುಚ್ಚಾಕುವಂತ ಕೆಲಸ ಮಾಡಿದ್ದಾರೆ. ಅಲ್ಲಿ ಆ ಮಹಿಳೆನೇ ಬಂದು ಕಂಪ್ಲೇಂಟ್ ಕೊಟ್ಟರೆ ಮೀಟಿ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಲಿಲ್ಲ. ನಾವು ಆ ಥರ ಏನು ಮಾಡಿಲ್ಲ, ಭಾಳ ಪಾರದರ್ಶಕವಾಗಿ ಇವರು ವಿಧಾನಸಭೆಯಲ್ಲಿ ನಾನು ಹೇಳಿದ್ದು ಅವಳೇ ಮುಂದೆ ಬಂದು ಕಂಪ್ಲೇಂಟನ್ನು ಬರವಣಿಗೆಯಲ್ಲಿ ಕೊಟ್ಟರೆ ನಾವು ರಿಜಿಸ್ಟರ್ ಮಾಡ್ತೀವಿ ಅಂತ ಅವರೇ ಕೂಗಿ ಕೂಗಿ ಹೇಳಿದ್ರು. ಇಂಥ ಸೆಕ್ಷನ್ನು ಹಂಗೆ ಹಿಂಗೆ ಅದ್ರ ಪ್ರಕಾರನೇ ಮಾಡಿದ್ದೇವೆ. ಇವತ್ತು ಸಿ ಐ ಡಿ ಮಾಡಿ ಮೊದಲು ಇಂಕ್ವೈರಿ ಅಂತ ಮಾಡಿ, ಇನ್ವೆಸ್ಟಿಗೇಷನ್ ಅಲ್ಲ ವಿಚಾರಣೆ ಅಂತ ಮಾಡಿ, ಅದು ಕ್ಲೀನ್ ಚಿಟ್ ಕೊಟ್ಟು ಅದೇ ಆಫೀಸರು ಯಾರು ಇಂಕ್ವೈರಿ ಕ್ಲೀನ್ ಚಿಟ್ ಕೊಟ್ಟರು ಅದೇ ಆಫೀಸರು ಇಂಕ್ವೈರಿಲೂ ಕ್ಲೀನ್ ಚಿಟ್ ಕೊಟ್ಟು ಮುಚ್ಚಾಕಿದ್ರು. ಯಾರನ್ನ ವಿಚಾರಣೆ ಮಾಡಿ ಗೊತ್ತಿದೆ. ಹೀಗಾಗಿ ಪೊಲೀಸರು ಅವರೇ ಇರ್ತಾರೆ ಆ ಸರ್ಕಾರದಲ್ಲಿ, ಈ ಸರ್ಕಾರದಲ್ಲಿ ಪೊಲೀಸರ ನೈತಿಕತೆಯನ್ನು ಉಳಿಸುವಂತಹ ಯಾವುದೇ ಕೆಲಸವನ್ನು ಯಾವುದೇ ಪಕ್ಷದ ಮುಖಂಡರು ಕೂಡ ಮಾಡಬಾರ್ದು. ಈಗಾಗಲೇ ಪೊಲೀಸರು ಭಾಳಷ್ಟು ವಿಚಾರಗಳಲ್ಲಿ ತನಿಖೆ ಮಾಡಿದ್ದಾರೆ, ಬೇರೆಯವ್ರ ಥರ ಅವ್ರು ಹೇಳಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಅವರು ತನಿಖೆಯನ್ನು ಮುಂದುವರೆಸ್ತಾರೆ. ಯಾವ ಸಂದರ್ಭದಲ್ಲಿ ಬಂದಾಗ ಎಲ್ಲೆಲ್ಲಿ ಆಫೀಷಿಯಲ್ ಆಗಿ ಹೇಳಬೇಕು ಆ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಇದರಲ್ಲಿ ಇವತ್ತು ಯಾರು ಏನೇ ಹೇಳಿಕೆ ಕೊಡಲಿ, ನನಗೆ ವಿಶ್ವಾಸ ಇದೆ ನಮ್ಮ ಪೊಲೀಸರು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ತನಿಖೆ ಮಾಡ್ತಾ ಇದ್ದಾರೆ, ಸತ್ಯ ಕಂಡು ಹಿಡಿದೇ ಇಡಿ. ಸರ್, ಈಗ ಜಡ್ಜ್ ಮುಂದೆ ಹೋಗ್ತೀನಿ ಅಂತ ಯುವತಿ ಹೇಳ್ತಾ ಇರೋದ್ರು, ಪೊಲೀಸರ ಮೇಲೆ ಎಸ್ ಐ ಟಿ ಮೇಲೆ ವಿಶ್ವಾಸ ಇದ್ದರೆ ಜಡ್ಜ್ ಮುಂದೆ ಹೋಗಿ ನಾನು ಹೇಳ್ಕೊಂಡು ಅಂತ ಒಂದೇ ಯಾರೇನು ಹೇಳ್ಕೊಬೇಕು ಹೇಳ್ಬೋದು. ಅಂತಿಮವಾಗಿ ತನಿಖೆಯಲ್ಲಿ ಎಲ್ಲವೂ ಕೂಡ ಉತ್ತರ ಸಿಗುತ್ತೆ. ತನಿಖೆ ನಡೀತು, ಯುವತಿ ಎಲ್ಲೇ ಸುಳಿವು ಸಿಕ್ಕಿದೆ ಸರ್. ಈಗ ತನಿಖೆ ಮಾಡುವಂತಹ ತಂಡಕ್ಕೆ ನಾವು ಫುಲ್ ಕ್ರಿಯಾಟ್ ಕೊಟ್ಟಿದ್ದೇವೆ. ಹೀಗಾಗಿ ನಿಮ್ಗೇನು ಮಾಹಿತಿ ಇದೆ ಅಷ್ಟೇ ನನ್ನ ಮಾಹಿತಿ.